ಸಂತೋಷದಿಂದ ಮಾತನಾಡ್ತಾ ನಿಂತಿದ್ರಲ್ಲ ಭಾರತ ಭದ್ರ, ನಿನ್ನ ವಿಷಯನೇ ಮಾತಾಡ್ತೇವೆ, ಅಷ್ಟೊಂದು ನೀನೇ ಬಂದ್ಬಿಟ್ಟಿಯಪ್ಪ. ಬದ್ದಿ ಈಗ ತಾನೇ ಬಂದೇನಪ್ಪ. ಮತ್ತೆ ಹೊಲಕ್ಕೆ ಹೀಗೆ ಹಿಂಗೆ ಬುತ್ತಿ ಕಟ್ಟಿಕೊಂಡಿದ್ದಳು, ಅದಕ್ಕೆ ನೀನೇ ಅಷ್ಟರಲ್ಲೇ ನೀನೇ ಬಂದೆ ಅಲ್ಲ. ನಿನ್ನಲ್ಲಿ ಒಂದು ಮಾತು ಕೇಳೋದಿದೆ, ನಾ ಒಂದು ಮಾತು ಕೇಳೋದಿದೆ. ಅದೇನಪ್ಪ ಕೇಳು. ಅಣ್ಣ, ಈ ಊರಿನಲ್ಲಿ ತನೇ ಎಂದು ಮೆರೆತಿದ್ದಾನಲ್ಲ ವರದೇಗೌಡ, ಅವನೇನ್ ಮಾಡಿದಪ್ಪ? ಆ ಗೌಡ ನಮ್ಮ ಹೊಲಕ್ಕೆ ತಕ್ಕ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ನಮ್ಮ ಹೊಲಕ್ಕೆ ಆಳುವಂತೆ ಕಳಿಸಿ ನನ್ನ ನಿನ್ನೆ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಏನಂದೆಪ್ಪ? ನಾವೇಕೆ ಹೋಗಬೇಕಣ್ಣ? ಬೇಕಾದ್ರೆ ಅದೇ ಕೂಡ ಬರಲಿ, ನಮ್ಮ ಬಾಗಿಲವರಿಗೆ. ಯಾಕಪ್ಪ ಹಾಗೆಲ್ಲ ಮಾತಾಡುದು, ಸರಿ ಕಾಣೋದಿಲ್ಲ ನಿನ್ನ ಬಾಯಿ ಇಂಥ ಮಾತು ಬರ್ಬಾರ್ದು. ನೋಡು ಪತ್ರಿ, ಬಿಸಿ ವ್ಯಕ್ತಿ ಐತೆಂದ ಹಾಗೆಲ್ಲ ಮಾತಾಡಬಾರ್ದಪ್ಪ. ದೊಡ್ಡವ್ರ ಮುಂದೆ ನಾವು ಶ್ರೀಮಂತರು, ನಾವು ಬಡವರು, ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡೋಪ್ಪ. ಅಣ್ಣ ನೀನೊಬ್ಬನೇ ಹೋಗೋದು ಬೇಡ, ಬೇಕಾದರೆ ಅದೇ ಮಗ ಬರಲ್ಲ ನಮ್ಮ ಬಾಗಿಲವರೆಗೆ. ಆ ಹೊಲಸು ಬಾಗಿಲು ತುಳಿದು ಬೇಡ, ನಾ ಬೇಡ. ಹಾ ಅಣ್ಣ, ಬೇಕಾದ್ರೆ ನಾನು ಬರ್ತೀನಿ. ಬೇಡಪ್ಪ ಬದ್ರಿ, ನೀ ಬಂದರೆ ಕೋಪ ಆಗುತ್ತದೆ, ಅದು ಎಲ್ಲ ಕೆಟ್ಟ ಅನ್ಸುತ್ತದೆ. ನೀನು ಒಬ್ಬನೇ ಹೋಗಿ ಬರ್ತೇನೆ. ಅಣ್ಣ ಏನ್ ನಾನು ಬರ್ತೇನೆ. ಅಣ್ಣ ಹೋಗಿ ಬಿಟ್ರಲ್ಲ. ಅದನ್ನೆಲ್ಲ ನಿಮ್ಮ ಅಣ್ಣನವರು ನೋಡಿಕೊಳ್ತಾರೆ, ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ. ಬೆಳಗ್ಗೆಯಿಂದ ನೀನೇನು ತಿಂದಿಲ್ಲ, ನಡೆಯಪ್ಪ ಕೈಕ ಮುಖ ತೊಳೆದುಕೊಂಡು ಒಳಗಡೆ ಊಟ ಮಾಡಿದ್ರು. ಅದಕ್ಕೆ ಈ ನಿನ್ನ ಅಮೃತ ಕೈ ತುತ್ತಂತೂ ಬಹಳ ದಿನವಾಯ್ತು. ಅತ್ತಿಗೆ ಇವತ್ತು ನಿನ್ನ ಕೈ ತೊತ್ತಿಂದ ನನಗೆ ಊಟಕ್ಕೆ ಬಡಿಸು. ಅತ್ತಿಗೆ ಊಟಕ್ಕೆ ಬಡಿಸು. ಆಯ್ತಪ್ಪ, ನೀನು ಸ್ವಲ್ಪ ಇಲ್ಲೇ ನಿಂತುಕೋ, ನಾನು ಒಳಗೆ ಹೋಗಿ ಊಟ ತೆಗೆದುಕೊಂಡು ಬರುತ್ತೇನೆ. ಈ ನಿನ್ನ ಕೈ ತುತ್ತು ತಿನ್ನಿಸಿ ನನ್ನ ಇಷ್ಟು ದೊಡ್ಡವನಾಗಿ ಬಯಸಿದ್ದೀಯ. ಈಗಲಾದರೂ ನಿನ್ನ ಕೈ ತುತ್ತ ಮರ್ತಿಲ್ಲ ಅತ್ತಿಗೆ, ಮರ್ತಿಲ್ಲ ಅತ್ತಿಗೆ. ಮೊದಲು ನನ್ನ ತಾಯಿ ನೆನಪು ಕೂಡ ಬರುತ್ತಿರಲಿಲ್ಲ, ಅದತ್ತಿಗೆ ಬರುತ್ತಿರಲಿಲ್ಲ. ಆದರೆ ಈ ನಿನ್ನ ಕೈ ತುತ್ತ ನೋಡಿದ ಕೂಡಲೇ ನನ್ನ ಹೆತ್ತ ತಾಯಿ ನೆನಪು ನನ್ನ ಕಣ್ಣು ಮುಂದೆ ಕಾಡುತ್ತಿದೆ ಅತ್ತಿಗೆ, ಕಾಡುತ್ತಿದೆ. ನಾರಿ ಕೈಯಾರೇ ತುತ್ತು ಮಾಡಿ ನಿನಗೆ ಉಳಿಸುತ್ತೇನೆ, ಬಹಳಪ್ಪ ಬಡ್ರಿ. ಒಂದಿಸು ಈ ನಿನ್ನ ಕೈತುತ್ತ ತಿಂದರೆ ಹತ್ತು ಆನೆ ಬಲ ಬಂದದ್ದಾಗುತ್ತದೆ ಈ ನಿನ್ನ ಮೈದುನಿಗೆ. ಅತ್ತಿಗಮ್ಮ ಊಟ ಮಾಡುವಾಗ ಒಂದು ಯಾವುದೇ ಒಂದು ಹಾಡು ಹೇಳ್ತಿದ್ದ ಅತ್ತಿಗಮ್ಮ, ಆ ಹಾಡನ್ನು ಹಾಡಮ್ಮ.
ಅಣ್ಣ ಒಬ್ಬನೇ ಹೋಗಿದ್ದಾನೆ ಆ ಗೌಡನ ಮನೆಗೆ. ಅತ್ತೆಗೆ ಅಮ್ಮ ನಾನು ಹೋಗಿ ಬರ್ತಾನೆ. ಹೋಗಿ